ಧರ್ಮೇಗೌಡರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತವರ ಆಪ್ತರು ತೀವ್ರ ದುಃಖವನ್ನ ತೋಡಿಕೊಳ್ತಾ ಇದ್ದಾರೆ. ಲೆಕ್ಕ ಸಹಾಯಕ ಅಳಲು ತೋಡಿಕೊಳ್ತಾ ಇದ್ದಾರೆ. ಧರ್ಮೇಗೌಡರ ಆತ್ಮಹತ್ಯೆ ಕುರಿತು ಕಳೆದ ಮೂರು ದಿನಗಳಿಂದ ತೋಟದ ಮನೆಯಲ್ಲಿಯೇ ಇದ್ರು, ತೋಟದ ಮನೆಯಲ್ಲೇ ಉಳ್ಕೊಂಡಿದ್ರು ಕಳೆದ ಮೂರು ದಿನಗಳಿಂದ ಧರ್ಮೇಗೌಡರು. ನಿನ್ನೆ ಬೆಳಗ್ಗೆ ವಾಕ್ ಮಾಡಿದ ಬಳಿಕ ತೋಟದ ಕೆಲಸ ಹೇಳಿದ್ರು, ಮಧ್ಯಾಹ್ನ ತನಕ ಮನೆಯಲ್ಲೇ ಇದ್ರು ಅಂತ ರೈಟರ್ ಹೇಳ್ತಾರೆ. ಅವರ ಜೊತೆಗೆ ಸಮಯ ಕಳೆದಂತಹ ರೈಟರ್ ಈ ವಿಚಾರವಾಗಿ ಹೇಳಿದ್ದಾರೆ, ಮಧ್ಯಾಹ್ನ ತನಕ ಮನೆಯಲ್ಲೇ ಇದ್ರು. ಕಳೆದ ಮೂರು ದಿನಗಳಿಂದಲೂ ತೋಟದ ಮನೆಯಲ್ಲೇ ಅವರು ವಾಸ್ತವ್ಯ ಹೂಡಿದ್ರು. ಮಧ್ಯಾಹ್ನದ ಬಳಿಕ ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇದು ಅವರ ಲೆಕ್ಕ ಸಹಾಯಕ ಹೇಳ್ತಾ ಇರುವಂತಹ ಮಾತು. ಅವರನ್ನ ಕಳ್ಕೊಂಡು ನಮಗೆ ತುಂಬಾ ನೋವಾಗಿದೆ ಅಂತ ಟಿವಿ 9 ಗೆ ಧರ್ಮೇಗೌಡರ ಲೆಕ್ಕ ಸಹಾಯಕ ಗೋಪಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವೇನು ಕೆಲಸ ಮಾಡ್ತೀರಿ ಇಲ್ಲಿ? ರೈಟ್ರು ಸರ್. ನಿಮ್ಮ ಜೊತೆ ಎಲ್ಲ ಹೇಗಿದ್ರು? ತುಂಬ ಚೆನ್ನಾಗಿದ್ರು ಸರ್. ತುಂಬ ಚೆನ್ನಾಗಿ ಅಂದರೆ ಹೇಳ್ಕೋಬಾರ್ದು, ತುಂಬ ಚೆನ್ನಾಗಿದೆ. ನಮ್ಮ ಮಗನ ಥರ ನೋಡ್ಕೊಳ್ಳೋದು ನಮ್ಮ ಮನೇಲಿ. ನೀವು ಕಡೆದಾಗ ಯಾವಾಗ ನೋಡಿದ್ದಣ್ಣ ಅವ್ರನ್ನ? ನಿನ್ನೆ ಮಧ್ಯಾಹ್ನ ಸರ್. ಅದನ್ನು ಮಾತಾಡ್ಸಿದ್ರಾ? ಮಧ್ಯಾಹ್ನ ಮಾತಾಡಿದ್ರು ಸರ್. ಏನು ಮಾತಲ್ಲ ಹೇಳಿದರು, ಕೆಲಸ ಮಾಡಿಸಿ ಅಂತ ಈ ಥರದ್ದೆಲ್ಲ ಹೇಳಿದರು. ಅದಾದಮೇಲೆ ಸಿಕ್ಕಿಲ್ಲ ಸರ್ ನನಗೆ. 6-7 ತಿಂಗಳು ಆಯ್ತು. ನೀವೇನು ಕೆಲಸ ಮಾಡ್ತೀರಿ ಇಲ್ಲಿ? ರೈಟ್ರು ಸರ್. ನಿಮ್ಮ ಜೊತೆ ಎಲ್ಲ ಹೇಗಿದ್ರು? ತುಂಬ ಚೆನ್ನಾಗಿದ್ರು ಸರ್. ತುಂಬ ಚೆನ್ನಾಗಿ ಅಂದರೆ ಹೇಳ್ಕೋಬಾರ್ದು, ತುಂಬ ಚೆನ್ನಾಗಿದೆ. ನಮ್ಮ ಮಗನ ಥರ ನೋಡ್ಕೊಳ್ಳೋದು ನಮ್ಮ ಮನೇಲಿ. ನೀವು ಕಡೆದಾಗ ಯಾವಾಗ ನೋಡಿದ್ದಣ್ಣ ಅವ್ರನ್ನ? ನಿನ್ನೆ ಮಧ್ಯಾಹ್ನ ಸರ್. ಅದನ್ನು ಮಾತಾಡ್ಸಿದ್ರಾ? ಮಧ್ಯಾಹ್ನ ಮಾತಾಡಿದ್ರು ಸರ್. ಏನು ಮಾತಲ್ಲ ಹೇಳಿದರು, ಕೆಲಸ ಮಾಡಿಸಿ ಅಂತ ಈ ಥರದ್ದೆಲ್ಲ ಹೇಳಿದರು. ಅದಾದಮೇಲೆ ಸಿಕ್ಕಿಲ್ಲ ಸರ್ ನನಗೆ.